ಎನರ್ಜಿ ಹಾಕಿ ತುಂಬಬೇಕು. ನನ್ ತಿಳಿದ ಮಟ್ಟಿಗೆ ಸ್ವಲ್ಪ ಡಾನ್ಸ್, ತುಂಬಾ ಜಿಮ್ನಾಸ್ಟಿಕ್. ಸಾರಿ ಸಾರಿ ಸಾರಿ, ಎರಡು ವರ್ಷದ ಹಿಂದಿನ ಕತೆ ಆಗಿತ್ತು. ಈಗ ಹಂಗಲ್ಲ, ಮಿನಿಮಮ್ ಅಂದ್ರೆ ಒಂದು 500K ಫಾಲೋವರ್ ಇರಬೇಕು, ನಿಮಗೆ ನೋಡಕ್ ಜನ ಬರಬೇಕು, ಅವರಿಗೆ ಆದಂತ ಒಂದು ದೊಡ್ಡ ಫ್ಯಾನ್ ಬೇಸ್ ಇರಬೇಕು, ಅವ್ರನ್ನೇನಾದ್ರೂ ರಿಯಾಲಿಟಿ ಶೋ ಅಲ್ಲಿ ತಗೊಂಡ್ರೆ ಅವರಿಗೋಸ್ಕರ ಜನ ಬಂದು ಟಿ ವಿ ಮುಂದೆ ಕುತ್ಕೊಂಡು ನೋಡಂಗಿರ್ಬೇಕು. ಅಷ್ಟೇ ಅಲ್ಲ ಸ್ವಾಮಿ, ನಿಮಗೊಂದು ಸ್ಯಾಡ್ ಸ್ಟೋರಿ ಇರಲೇಬೇಕು. ಯಾವತ್ತಾದ್ರೂ ಈ ರಿಯಾಲಿಟಿ ಶೋ ಅವರು ನಮ್ಮ ಭಾರತ ದೇಶದ ಆರ್ಟಿಸ್ಟ್ಗಳು, ಡ್ಯಾನ್ಸರ್ಸ್ಗಳು ಬೇರೆ ದೇಶಕ್ಕೆ ಹೋಗಿ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ ಭಾರತದ ಕೀರ್ತಿ ಪತಾಕನ ಬೆಳಗಿದ್ದಾರೆ, ಅಂತವ್ ಯಾವ್ದಾದ್ರು ಸ್ಟೋರಿ ತೋರಿಸಿದಾರ? ತೋರ್ಸಲ್ಲ, ಅವೆಲ್ಲ ತೋರ್ಸಲ್ಲ. ಯಾಕೆ ಹೇಳಿ? ನಾವೆಲ್ಲ ಸೆಂಟಿಮೆಂಟ್ ಫೂಲ್ಸು, ನಮಗೆ ಸಂತೋಷಕ್ಕಿಂತ ದುಃಖನೇ ಇಷ್ಟ, ಟಿ ವಿ ಮುಂದೆ ಕುತ್ಕೊಂಡು ಅಳದೇ ಇಷ್ಟ ನಮಗೆ. ಅವ್ರದ್ದೇನು ತಪ್ಪಿಲ್ಲ ಬಿಡಿ ಇದರಲ್ಲಿ. ನಾವು ನಮ್ಮ ಮಕ್ಕಳಿಗೆ ಕಲೆಗೆ ಎಷ್ಟು ಗೌರವ ಕೊಡಬೇಕಂತ ಹೇಳ್ಕೊಡ್ಬೇಕು, ಡಾನ್ಸ್ನ ಎಷ್ಟು ಎಂಜಾಯ್ ಮಾಡಬೇಕಂತ ಹೇಳ್ಕೊಡ್ಬೇಕು. ರಿಯಾಲಿಟಿ ಶೋನೇ ಡಾನ್ಸ್ ಅಲ್ಲ, ರಿಯಾಲಿಟಿ ಶೋ ಬಿಟ್ಟು ಹೊರಗಡೆ ಒಂದು ಪ್ರಪಂಚ ಇದೆ ಅಂತ ಹೇಳ್ಕೊಡ್ಬೇಕು. ಅಷ್ಟ ಸ್ವಾಮಿ, ನಿಮ್ಮಲ್ಲಿ ಯಾರಾದರೂ ರಿಯಾಲಿಟಿ ಶೋ ಕನಸು ಹೊತ್ತಿದ್ರೆ ಈ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಬಿಡ್ರಿ, ಸ್ವಲ್ಪ ಉಪಯೋಗ ಆಗ್ಬೋದು. ಬರ್ತೀನಿ, ಶರಣು ಶರಣಾರ್ಥಿಗಳು.